ನಮಸ್ಕಾರ ವೀಕ್ಷಕರು, ಈ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ನಂಜನಗೂಡು ತಾಲೂಕು ಕಡಬನಕಟ್ಟೆ ಬಳಿ ಇರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ಕೋವಿಡ್ ಶಾಲೆಯನ್ನಾಗಿ ಪರಿವರ್ತಿಸಲು ನಾವು ಬಿಡುವುದಿಲ್ಲ ಎಂಬುದಾಗಿ ಸಾರ್ವಜನಿಕರು ಮತ್ತು ಪೋಷಕರು ಏಕಾಏಕಿಯಾಗಿ ಪ್ರತಿಭಟನೆ ನಿರತರಾಗಿ ಇದರ ಜೊತೆಯಲ್ಲಿ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಆಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವುದು ಸರ್ಕಾರದ ವಿರುದ್ಧವಾಗಿ ಹಾಗೂ ಅಧಿಕಾರಿಗಳ ವಿರುದ್ಧವಾಗಿ ಈ ದಿನ ಘೋಷಣೆ ಕೂಗುವುದರ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುತ್ತಾರೆ. ಸಾಧ್ಯವಾದಷ್ಟು ಕೋವಿಡ್ ನಿಯಂತ್ರಣ ಮಾಡಲು ಸಮೀಪ ಇರತಕ್ಕಂಥ ಇತರೆ ಶಾಲೆಗಳನ್ನು ಬಳಸಿಕೊಳ್ಳಬಹುದಾಗಿದೆ. ಯಾಕೆಂದರೆ ಇದು ಬಡವರ ಒಂದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತೆರೆದಿರುವ ಶಾಲೆಯನ್ನು ಈ ರೀತಿಯಾಗಿ ಉಪಯೋಗಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದಾಗಿ ಸರ್ಕಾರದ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆಯನ್ನು ಮಾಡಿರುತ್ತಾರೆ. ಈಗ ಹಂಗಿರೋದ್ರಿಂದ ನಿನ್ನೆ ಆದೇಶ ಕೂಡ ಆಗಿದೆ, ನಾವು ಕೂಡ ಚಾನಲ್ ಅಲ್ಲಿ ನೋಡಿದೀವಿ. ಅಲ್ಲಿ ಆಗಿರೋದು ಏನಂತ ಹೇಳಿದೆ ಅಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಅವ್ರಿಗೆ ಉದಾಹರಣೆಗಳು ಕೊಟ್ಟಿದೀವಿ. ಯಾವಾಗ ಇದೆ ಸೆಲೆ ಬೇಕಾ? ಬೇರೆ ಬೇರೆ ಸೆಲೆಗಳಿಲ್ವಾ? ಕಲ್ಯಾಣ ಮಂಟಪಗಳಿಲ್ವಾ? ಸರ್ಕಾರದಲ್ಲಿ ದುಡ್ಡಿಲ್ವಾ? ಅದೇ ದುಡ್ಡನ್ನ ಖರ್ಚು ಮಾಡಿ ಮಾಡಿ ಎಲ್ಲಾ ತರನು ಹೇಳಿದೀವಿ. ಹೇಳಿದ್ರಿಂದ ಏನಾಗಿದೆ ಈಗ ಅವ್ರಿಗೆ ದಿಕ್ಕು ತೋರ್ದಂಗೆ ಆಗಿ ಅವರು ಏನು ಡಿಸಿಷನ್ ತಗೊಳಕ್ ಆಗಿಲ್ಲ. ಇವ್ರಿಗೇನಂತ ಹೇಳಿದ್ರು 12 ಗಂಟೆಗೆ ಎಲ್ಲರೂ ವಿಕೆಟ್ ಆಗ್ಬೇಕು, ಮಕ್ಕಳೆಲ್ಲ ಖಾಲಿ ಆಗ್ಬೇಕು, ವಾಚ್ಮ್ಯಾನ್ ಬಿಟ್ಟು ನೀವು ಕೂಡ ಹೋಗ್ಬೇಕು ಅಂತ ಏನು ಆದೇಶ ಕಾಪಿ ತೋರಿಸ್ತು ನಿನ್ನೆ. ಅದನ್ನೀಗ ತಡೆ ಹಿಡಿದಿದ್ದಾರೆ. ಮಕ್ಕಳು ಇದೆ ಕಂಟಿನ್ಯೂ ಆಗಿ ಇರಲಿ. ಯಾಕಂದ್ರೆ ಒಂದ್ಸರಿ ಮಕ್ಕಳು ಕರ್ಕೊಂಡು ಹೋಯ್ತು ಅಂದ್ರೆ ಆಮೇಲೆ ನಿನ್ನೆ ಸಾಕಷ್ಟು ಮನವರಿಕೆ ಮಾಡಕ್ ನೋಡಿದ್ರು ತಹಸೀಲ್ದಾರ್ ಅವರು. ನೋಡಿಯಪ್ಪ, ಅರ್ಥ ಮಾಡ್ಕೊಳ್ಳಿ, ಬರೀ 1 ತಿಂಗಳು ಮಾತ್ರ ಇರೋದಿದು. 1 ತಿಂಗಳಾದ್ಮೇಲೆ ಎಲ್ಲರೂ ಹೊಂಟಾಗ್ತಾರೆ ರೋಗಿಗಳು, ನಿಮ್ಮ ಮಕ್ಕಳುಗಳೇ ಇರೋದು ಪಾಠ ಮಾಡ್ತಾರೆ ಕಂಟಿನ್ಯೂ ಆಗುತ್ತೆ ಅಂತ, ಅದು ಸಾಧ್ಯನೇ ಇಲ್ಲ. ನಾವು ಕೋವಿಡ್ ಸೆಂಟರ್ಗೆ ಮೊರಾರ್ಜಿ ಸ್ಕೂಲನ್ನು ಬಿಡುವುದಿಲ್ಲ, ಬಿಡುವುದಿಲ್ಲ. ನಾವು ಮೊರಾರ್ಜಿ ಶಾಲೆಯನ್ನು ಕೋವಿಡ್ ಸೆಂಟರ್ಗೆ ಬಿಡುವುದಿಲ್ಲ, ಬಿಡುವುದಿಲ್ಲ. ಬೇಕೇ ಬೇಕು, ಬೇಕೇ ಬೇಕು. ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಲು ಬಿಡುವುದಿಲ್ಲ, ಬಿಡುವುದಿಲ್ಲ. ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಲು ಹೊರಟಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಲು ಹೊರಟಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೋವಿಡ್ ಪೇಷಂಟ್ಗಳಿಗೆ ಈ ಶಾಲೆಯನ್ನು ಬಿಡುವ ಪ್ರಶ್ನೆ ಬರುವುದಿಲ್ಲ, ಬರುವುದಿಲ್ಲ. ಕೋವಿಡ್ ರೋಗಿಗಳಿಗೆ ಈ ಶಾಲೆಯನ್ನು ಬಿಡುವ ಪ್ರಶ್ನೆ ಬರುವುದಿಲ್ಲ, ಬರುವುದಿಲ್ಲ. ಕೋವಿಡ್ ಪೇಷಂಟ್ಗಳಿಗೆ ಬೇಕಾದರೆ ನಂಜನಗೂಡಿನಲ್ಲಿ ಸಮುದಾಯ ಈ ಶಾಲೆಯನ್ನು ಕೋವಿಡ್ ರೋಗಿಗಳಿಗೆ ಬಿಡುವ ಪ್ರಶ್ನೆ ಬರುವುದಿಲ್ಲ, ಬರುವುದಿಲ್ಲ. ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಲು ಹೊರಟಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಕ್ಕಳ ಭವಿಷ್ಯ ಜೊತೆಗೆ ಆಟವಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಕ್ಕಳ ಭವಿಷ್ಯವನ್ನು ಜೊತೆಗೆ ಆಟವಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಿಟ್ಟುಕೊಡುವ ಪ್ರಶ್ನೆ ಬರುವುದಿಲ್ಲ, ಬರುವುದಿಲ್ಲ. ನಮ್ಮ ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗುವುದಿಲ್ಲ, ಹೋಗುವುದಿಲ್ಲ. ನಮ್ಮ ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗುವುದಿಲ್ಲ, ಹೋಗುವುದಿಲ್ಲ. ನಮ್ಮ ಮಕ್ಕಳು ಇಲ್ಲೇ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿ, ಮುಂದುವರಿಸಲಿ. ನಮ್ಮ ಮಕ್ಕಳು ಇಲ್ಲೇ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿ, ಮುಂದುವರಿಸಲಿ. ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಹಾಳು ಮಾಡಲು ಹೊರಟಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಹಾಳು ಮಾಡಲು ಹೊರಟಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಇವತ್ತು ಅದೇ ಪ್ರಿನ್ಸಿಪಲ್ ಹೇಳಿದ್ರು ನಿನ್ನೆ 12 ಗಂಟೆ ಕರ್ಕೊಂಡು ಹೋಗ್ಬೇಕು ಅಂತ, ನಿನ್ನೆ ಹೋರಾಟ ಮಾಡೋದ್ರಿಂದ ಅದು ಒಂದೇಳು
ಆದೇಶ ಮಾಡಿ ಹೊರಡ್ಬೇಕು ನಿಮ್ ಮಕ್ಳು ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಕ್ರೈಸ್ತ ಪ್ರಿನ್ಸಿಪಲ್ ಇನ್ನೊಂದು ನಾವು ಕಡೆ ಬಿಟ್ಟು ಕಳಿಸಲ್ಲ ಅವ್ರನ್ನ ಇಲ್ಲಿ ಕೈ ಇತ್ತಿ ನಿರಂಜನ್ ನಮಸ್ಕಾರ ಪ್ರಿನ್ಸಿಪಲ್ ಆರ್ಡರ್ ಮಾಡ್ರ ಹೇಳ್ತಾರ ಕಣವ್ರು ಇದು ಹೋದ್ಮೇಲೆ ಬೇಕಾ ಕಳಿಸಿ ಕರೆಸ್ತಾರ ಪ್ರಕಾರ ನಾ 13ನೇ ತಾರೀಕು ನಾನು ಕೊರೋನಾ ಬತ್ತಾಯಿದ್ದೀನಿ ಅಂತ ಫೋನ್ ಮಾಡೋದು ಅವ್ರಿಗೆ. ಹಾಗಾಗಿ ಮುರಾರ್ಜಿ ದೇಸಾಯಿ ಸ್ಕೂಲು ಸಿಂಧುವಳ್ಳಿ ಸ್ಕೂಲ್ನ ಬಿಟ್ಕೊಳಿಸ್ಬಿಡಿ, ಅಲ್ಲಿ ನನ್ನ ಪೇಷೆಂಟ್ಗಳಾಕರಿ, ನಾನು ಒಂದು ತಿಂಗ ಇಲ್ಲಿದ್ದು ಹಳಿಗಳು ಊಟ ಮಾಡ್ಕೊಂಡು ಹೊಟ್ಟೋಯ್ತೀನಿ ಅಂತ ಡಿ ಸಿ ಅವ್ರಿಗೆ ಮೆಸೇಜ್ ಹಾಕೋದು ಅದು ಕೊರೋನಾ. ಹಾಗಾಗಿ ಅವರು ಮುಂಚಿತವಾಗಿ ನಮಗೆ ಫೋನ್ ಮಾಡಿ ಹೇಳಾರ ಅವ್ರ ಹಳಿಗಳು ಎಲ್ಲಿಯಾರು ಉಣ್ಣಿಸ್ಲಿ, ಈ ಸ್ಕೂಲ್ ಮಾತ್ರ ಬಿಡೋಲ್ಲ ನಾವು. ನಾ ಇಲ್ಲಿ ಇಲ್ಲಿ ಇರೋದೆಲ್ಲ ಬರೀ ಬಡವ್ರ ಮಕ್ಕಳು, ಎಲ್ಲ ಕೂಲಿ ಕಾರ್ಮಿಕರ ಮಕ್ಕಳು, ಅದರಲ್ಲಿ ಮಕ್ಕಳು ಪ್ರತಿಭಾವಂತ ಮಕ್ಕಳು ಪರೀಕ್ಷೆ ಬರೆದು ಪಾಸಾಗಿ ಬಂದಿರೋದು ಅವು. ಅವ್ರ ಭವಿಷ್ಯದ ಜೊತೆಲಿ ಯಾಕೆ ಚೆಲ್ಲಾಟ ಆಡಿರಿ? ಮೊನ್ನೆ ಡಿ ಸಿ ಅವರೇ ನಿಮ್ಮ ಮಕ್ಕಳನ್ನೇ ತಂದಿಲ್ಲ ಒಂದು ತಿಂಗಳು ಓದಿಸಿ ನೋಡಿ, ಆಗ ನಿಮ್ಗೆ ಅದ್ರ ಕಷ್ಟ ಸುಖ ಎಲ್ಲ ಅರಿವಾಯ್ತದೆ. ದಯಮಾಡಿ ನಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡಬೇಡಿ. ನಾವೇನೇನೋ ಮಕ್ಕಳ ಬಗ್ಗೆ ಕನಸ್ಕೊಂಡೀವಿ, ಈಗ ಆಲ್ರೆಡಿ ಕೊರೋನೆಯಿಂದ ಚೇತರಿಸ್ಕೊಂಡು ನಮ್ಮ ಆರ್ಥಿಕ ವ್ಯವಸ್ಥೆ ಹಾಳಾಗದ, ಮಕ್ಕಳ ವಿದ್ಯಾಭ್ಯಾಸ ಹಾಳಾಗದ. ದಯಮಾಡಿ ನೀವು ಈ ಅವೈಜ್ಞಾನಿಕ ಆದೇಶವನ್ನು ತಡೆ ಹಿಡಿದು ಅಥವಾ ರದ್ದೇ ಮಾಡಿ ನೀವು ಬೇರೆ ಒಂದು ಬರೆಯ ವ್ಯವಸ್ಥೆನ ಮಾಡ್ಕೊಳ್ಳೋದು ತುಂಬ ಹೊಳತು ಅಂತ ನಾವು ಈ ಮೂಲಕ ತಮಗೆ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀವಿ. ಇದು ತಪ್ಪಿದ್ದಲ್ಲಿ ಉಗ್ರ ಪ್ರತಿಭಟನೆಗೆ ನಾವು ಅಣಿಯಾಯ್ತೀವಿ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ ಕುರಟ್ಟಿ. ಮುರಾರ್ಜಿ ಶಾಲೆಯಲ್ಲಿ ಕೋವಿಡ್ ಪೇಷೆಂಟ್ಗಳನ್ನ ಹಾಕ್ಬೇಕು ಅಂತೇಳಿ ಲಾಸ್ಟ್ ಟೈಮಲ್ಲೂ ಕೂಡ ಹಾಕಿ ಶಾಲೆಯೆಲ್ಲ ಹಾಳು ಮಾಡಿ ಹೋಗಿದ್ದಾರೆ. ಅದೇ ಪ್ರಕಾರವಾಗಿ ಮತ್ತೇನು ಕೂಡ ಹಾಕಬೇಕು ಇಲ್ಲೇ ಪೇಷೆಂಟ್ಗಳನ್ನ ಅಂತೇಳಿ ಪೋಷಕರಿಗೆಲ್ಲ 12 ಗಂಟೆಗೆ ನಿಮ್ಮ ಮಕ್ಕಳುಗಳನ್ನ ಕರ್ಕೊಂಡು ಹೋಗೋ ಸಾಧ್ಯ ಬಂದು ಆದೇಶ ಬಂದಿದೆ. ಡಿ ಸಿ ಅವ್ರ ಆದೇಶ ಬಂದಿದೆ ನಿಮ್ಮ ಮಕ್ಕಳುಗಳು ಕರ್ಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು ನಿನ್ನೆ ನಮಗೆ ಮಾಹಿತಿ ಬಂದಂಥ ಕಾರಣದಿಂದ ನಾವು ಪೋಷಕರೆಲ್ಲ ಬಂದು ಇಲ್ಲಿ ಸಭೆ ಸೇರಿದ್ವಿ. ಆ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ ನಿನ್ನೆ ಕೋವಿಡ್ ಪೇಷೆಂಟ್ಗಳಿಗೆ ಓದ್ ಸರಿ ಕೊಟ್ಟೆ ಹಿಂಗೆ ಶಾಲೆಯೆಲ್ಲ ಹಾಳಾಗಿ ನಮ್ಮ ಮಕ್ಕಳೆಲ್ಲ ಚಳಿ ಮಳೆ ಏನೇ ಬಂದರೂ ಕೂಡ ಇಲ್ಲಿ ಓದ್ತಾ ಇದ್ದಾರೆ ಅಂತೇಳಿ ನಿನ್ನೆ ಒಂದು ತೀರ್ಮಾನ ಮಾಡಿ ಎಮ್ ಎಲ್ ಎ ಅವ್ರನ್ನೂ ಕೂಡ ಭೇಟಿ ಮಾಡಿದ್ವಿ ನಿನ್ನೆ. ಅದರ ಭಾಗವಾಗಿ ಮತ್ತೆ ತಹಸೀಲ್ದಾರ್ ಹತ್ರನೂ ಭೇಟಿ ಮಾಡಿದ್ವಿ. ಅವ್ರದಾದ್ಮೇಲೆ ಇನ್ಸ್ಪೆಕ್ಟ್ರ್ ಹತ್ರನೂ ಹೋಗಿ ಸ್ಟೇಷನ್ಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ವಿ. ಹಿಂಗೆಲ್ಲ ಸಮಸ್ಯೆ ಇದೆ ಸರ್, ಇದನ್ನ ಕೋವಿಡ್ ಸೆಂಟ್ರ್ ಮಾಡೋದು ಬೇಡ, ಮಕ್ಕಳುಗಳಿಗೆ ಎಜುಕೇಷನ್ ಭಾರಿ ತೊಂದರೆ ಆಗ್ತಾಯಿದೆ ಅಂತೇಳಿ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ. ಅದ್ರ ಭಾಗವಾಗಿ ನಿನ್ನೆ ಹೊರಡಬೇಕಾದಂಥ ಮಕ್ಕಳಲ್ಲಿ ತಡೆ ಹಿಡಿದಿದ್ದಾರೆ, ಇದು ಕಂಟಿನ್ಯೂಟಿ ಆಗಬೇಕು. ನಿನ್ನೆ ತಡೆ ಹಿಡಿದ್ಬಿಟ್ಟು ಏನಾದರೂ ಬಿ ನಾಳೆ ನಾಳಿದ ಹಬ್ಬ ಇದೆ, ಹಬ್ಬ ಸೇರ್ಸ್ಕೊಂಡವ್ರು ಮಕ್ಕಳನ್ನ ಕಳಿಸ್ಬಿಡೋಣ, ಸೋಮವಾರದಿಂದ ನಾವು ಕೋವಿಡ್ ಸೆಂಟ್ರ್ ಮಾಡ್ಕೋಬೇಕು ಅಂತ ಏನಾದರೂ ನೀವು ಉದ್ದೇಶ ಇಟ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ಬಿಡುವ ಪ್ರಶ್ನೆನೇ ಬರಲ್ಲ. ಎಲ್ಲ ಇಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳೇ, ನಿಮಗೆ ಈ ಸ್ಕೂಲೇ ಕಾಣ್ತಾ ಇರೋದು ಸ್ವಾಮಿ? ಬೇರೆ ಸ್ಕೂಲ್ಗಳು ಕಾಣ್ತಾ ಇಲ್ವಾ? ಸಮುದಾಯ ಭವನಗಳು ಕಾಣ್ತಾ ಇಲ್ವಾ? ಕಲ್ಯಾಣ ಮಂಟಪಗಳು ಕಾಣ್ತಾ ಇಲ್ವಾ? ಸರ್ಕಾರದಲ್ಲಿ ದುಡ್ಡಿಲ್ವಾ? ಹಾಳಾಗಿದೆಯಾ? ಮಾಡಿ ಬಡವ್ರ ಮಕ್ಕಳ ಮೇಲೆ ಯಾಕೆ ಇದು ಮಾಡ್ತಾ ಇದ್ದೀರಾ? ಇಲ್ಲಿ ರೈತರು ಮಕ್ಕಳು, ಕಾರ್ಮಿಕರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಇಂಥವ್ರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಇದೇ ಶಾಲೆ ಯಾಕೆ ಆಯ್ಕೆ ಮಾಡ್ಕೋತಾ ಇದ್ದೀರಾ? ನಿಮ್ಗೆ ನಾಚಿಕೆ ಆಗಲ್ವಾ? ಫೋನ್ ತಗೊಳಕ್ಕೆ ಕಾಸಿಲ್ಲ, ಫೋನ್ ತಗೊಳ್ಳಿ ಅಂತ ಹೇಳ್ತೀರಾ? ಫೋನ್ ತಗೊಳಕ್ ಜನಗಳ ಹತ್ರ ಎಲ್ಲಿದೆ ದುಡ್ಡು? ರೈತರು ಪಾಪ ಬಸ್ ಚಾರ್ಜ್ಗೆ ಕಾಸಿಲ್ಲ, ಇಲ್ಲಿ ನೋಡ್ತಾ ಇದ್ರಲ್ಲ ಯಾರು ಬರ ಅಂತ ಜನನೇ ಬಂದಿಲ್ಲ, ಅವ್ರಿಗೆ ಬಸ್ ಚಾರ್ಜ್ಗೆ ಕಾಸಿಲ್ಲ. ಫೋನ್ ತಗೊಂಡು ಏನ್ರಿ ಮಾಡ್ತಾರೆ ಸ್ವಾಮಿ? ನಿಮ್ಮ ಮಕ್ಕಳೆಲ್ಲ ಓದಿ ನೀವು ದೊಡ್ಡ ದೊಡ್ಡ ಆಫೀಸರ್ ಆಗೋದು, ಪೊಲೀಸ್ ಮಕ್ಕಳು ಪೊಲೀಸ್ ಆಗೋದು, ಇನ್ಸ್ಪೆಕ್ಟರ್ ಮಕ್ಕಳು ಇನ್ಸ್ಪೆಕ್ಟರ್ ಆಗೋದು, ಡಿ ಸಿ ಮಕ್ಕಳು ಡಿ ಸಿನೇ ಆಗೋದು, ಆಯ್ತಾ? ಕೂಲಿ ಕಾರ್ಮಿಕರು ಮಕ್ಕಳು ಹಿಂಗೆ ಇರಬೇಕಾ? ದೊಡ್ಡ ಭಾಷಣ ಬೇರೆ ಮಾಡ್ತಿರಲ್ರಿ, ಗೌರ್ಮೆಂಟ್ ಶಾಲೆಗಳು ಉಳಿಬೇಕು, ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ ಮಕ್ಕಳನ್ನ ಅಂತ ದೊಡ್ಡ ಭಾಷಣ ಮಾಡ್ತೀರಾ? ಇದೇನೇ ನಿಮ್ಮ ಸೌಜನ್ಯ?
ನಿಮ್ಮ ಮಕ್ಕಳು ಕರ್ಕೊಂಡು ಬಿಡ್ರಿ ಇಂಥ ಶಾಲೆಗಳಿಗೆ, ಅವಾಗ ನಿಮಗೂ ಗೊತ್ತಾಗುತ್ತೆ ಏನು ಅಂತ. ಈ ಥರ ಬಡ್ರ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ, ಇದ್ರ ಬದಲು ಬದಲಿ ವ್ಯವಸ್ಥೆ ಮಾಡಿ. ಕೋವಿಡ್ ಪೇಷೆಂಟ್ಗೆ ಬೇರೆ ಜಾಗಗಳಿದ್ದಾವೆ, ಆ ಜಾಗಗಳನ್ನ ಗುರುತು ಮಾಡಿ ಜನಗಳ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡುವುದು ಬೇಡ. ಯಾಕಂದ್ರೆ ಟೈಮು ಇಲ್ಲ, ಪೋಷಣೆಗಳು ಮುಗ್ದಿಲ್ಲ, ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾ ಇದೆ. ಟೇಪ್ ಟೇಬಲ್ ಯಾರು ಹೊಡೆಸಿರೋದು? ಸರ್ಕಾರನೇ ಹೊಡೆಸಿರೋದಾನೆ, ನಾವು ಹೊಡೆಸೋಕ್ಕಾಗುತ್ತಾ? ರೈತರು ಮಾಡಿದ್ದಾರೆ ಇಂಥ ಇಂಥ ಡೇಟ್ಗೆ ನಮಗೆ ಪರೀಕ್ಷೆ ಕೊಡಿ ನಮ್ಮ ಮಕ್ಕಳಿಗೆ ಅಂತ. ಎಲ್ಲ ಟೇಪ್ ಟೇಬಲ್ ನೀವೇ ಮಾಡಿದ್ದೀರಾ, ಮಾರ್ಚ್ 28ರಿಂದ ಸ್ಟಾರ್ಟ್ ಆಗುತ್ತೆ ಎಸ್ ಎಲ್ ಸಿ ಎಕ್ಸಾಮ್ ಅಂತ ಕೂಡ ಹೇಳಿದ್ದೀರಾ. ನೀವು ಮಕ್ಕಳನ್ನ ಮನೆ ಕರ್ಕೊಂಡು ಹೋಗಿ ನಾವು ಓದ್ಸೋಕ್ಕಾಗುತ್ತಾ? ಮಕ್ಕಳು ಇಲ್ಲಿ ಕ್ಲಾಸಲ್ಲಿ ಪಾಠ ಕೇಳಬೇಕಾದ್ರೆ ಆ ಕಡೆ ಒಂದು ಈ ಕಡೆ ಒಂದು ತೀಟೆಗಳು ಮಾಡ್ತಾ ಇದ್ದಾವೆ. ಇನ್ನು ಮೊಬೈಲ್ಗಳು ತಗೊಂಡು ಅವ್ರು ಎಕ್ಸಾಮ್ ಬರೆಯೋಕ್ಕಾಗುತ್ತೆ ಸ್ವಾಮಿ? ಲಾಸ್ಟ್ ಟೈಮಲ್ಲಿ ಅದೇ ಥರ ಮಾಡಿದ್ರಿ, ಏನು ಟಿಕ್ಕು ಏನಂತ ಮಾಡಿದ್ರಿ? ಓದೋ ಮಕ್ಕಳೆಲ್ಲ ಹಾಳಾದ್ರು, ಓದೋದ್ರ ಮಕ್ಕಳೆಲ್ಲ ದಿಕ್ಕಪ್ಪಲಾಗಿ ಅವ್ರು ಇಷ್ಟ ಬಂದಾಗಿ ಪಾಸಾಗಿ ನಂಬರ್ ತೆಗೆದ್ರು. ಓದೋ ಮಕ್ಕಳಿಗೆ ಏನ್ರಿ ಬೆಲೆ ಸಿಕ್ತಂಗ್ರೆ? ಈ ಕಾರಣದಿಂದನೇ ಪ್ರಶ್ನೆಗಳು ಬೇಕಾದಷ್ಟಿದೆ ಸ್ವಾಮಿ, ಮಾತಾಡೋದು ಬೇಡ. ಈ ಶಾಲೆನ ಈ ಸಾರಿ ನಾವು ಕೋವಿಡ್ ಪೇಷೆಂಟ್ಗೆ ಬಿಡುವ ಪ್ರಶ್ನೆನೇ ಬರಲ್ಲ. ಉಗ್ರವಾದ ಹೋರಾಟ ಮಾಡ್ತೀವಿ, ಎಲ್ಲ ಪೇರೆಂಟ್ಸ್ಗಳು ಕೂಡ ತೀರ್ಮಾನ ಮಾಡಿದ್ದೀವಿ. ಜನಗಳ ಹುಡುಗರ ಜೊತೆ ವಿದ್ಯಾಭ್ಯಾಸದ ಜೊತೆ ಆಟ ಆಡಬೇಡಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ಹತ್ರ ಮನವಿ ಮಾಡ್ಕೋತೀವಿ. ಕೋವಿಡ್ ಕೋವಿಡ್ ಅಂತ ಹೇಳ್ತಾ ಇದ್ದೀರಾ, ನಿಮಗೆ ಜನಗಳು ಮಾಡ್ತಾ ಕಣ್ಣು ಕಾಣ್ತಿಲ್ವಾ? ಇಡೀ ದೇಶದಂತ ಜನ ಹೋರಾಟ ಮಾಡ್ತಾ ಇದ್ದಾರೆ, ಅಲ್ಲಿ ಕೋವಿಡ್ ಇಲ್ವಾ? ಇಲ್ಲಿ ನೆನ್ನೆ ಕೇಳಕ್ ಹೋದ್ರೆ ಹೇಳ್ತಾರೆ ಕೋವಿಡ್ ಅಪ್ಪ, ನೀವೇನೋ ಸೇರಿದ್ರೆ ಯಾರು ಮುಂದಾಗಿರ್ತೀರ ಅವ್ರ ಮೇಲೆ ಎಪ್ಪೇರ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀರಾ. ಅವರೆಲ್ಲ ಹಾಕಿದ್ರಲ್ಲ, ಅವ್ರನ್ನ ಇನ್ನೂ ಏನು ಮಾಡಿಯಲ್ಲ, ಮತ್ತೆ ರೈತರಿಗೆ ಹೇಳ್ಬಿಟ್ಟು ಎದುರ್ಕೊ ಬಿಡ್ತೀರಾ ಅಂತ ತಿಳ್ಕೊಂಡಿದ್ದೀರಾ? ಏನು ಎದುರ ಅಂತದಿಲ್ಲ, ಬೊಗ್ಗದೂ ಇಲ್ಲ, ನ್ಯಾಯಯುತವ ಮಾಡಿ, ನಮ್ಮ ಸಹಕಾರ ಇರುತ್ತೆ. ಈ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಕೋವಿಡ್ ಇದನ್ನ ಮಾಡಲಿಕ್ಕೆ ನಾವು ಬಿಡಲ್ಲ, ಸೆಂಟರ್ನ ಯಾವುದೇ ಕಾರಣಕ್ಕೂ ಮಾಡಕ್ ಬಿಡಲ್ಲ. ನಮ್ದು ಎಕ್ಸಾಮ್ ಏನಿದೆ ಕಂಟಿನ್ಯೂಟಿ ಆಗಬೇಕು, ಮಕ್ಕಳುಗಳ ಪೋಷಣೆ ಎಲ್ಲ ಮುಗಿಬೇಕು. ಎಲ್ಲ ಪೇರೆಂಟ್ಸ್ಗಳು ಇಲ್ಲೇ ಇದ್ದೀವಿ, ನೆನ್ನೆನೂ ಇಲ್ಲೇ ಇದ್ದೀವಿ, ಇಲ್ಲಿ ಇವತ್ತು ಇಲ್ಲೇ ಇದ್ದೀವಿ. ನೆನ್ನೆ ಒಳಗಡೆ ಒಂಚೂರು ಬಿಡೋದಕ್ಕೆ ಇವತ್ತು ನೀವು ಆದೇಶ ಮಾಡಿದ್ದೀರಾ? ಹೊರಗಡೆ ಯಾರನ್ನು ಬಿಡಬೇಡಿ, ಬೀಗ ಹಾಕ್ರಿ, ಹೆಂಗ್ರಿ ಬಿಟ್ಟಿದ್ರಿ ಅಂತ ಕೇಳಿದ್ದೀರಾ? ನಾವು ಒಳಗೆ ಹೋಗೇನು ಕಳ್ತನ ಮಾಡ್ತಿದ್ವಿ ಸ್ವಾಮಿ, ಒಳಗಡೆ ಹೋಗೇನಾರು ಗೋರ್ಕೊ ಬತ್ತಿದ್ವಾ? ಏನೂ ಇಲ್ಲ, ಅಲ್ಲಿ ನೆಳ್ಳಿತ್ತು, ಎಲ್ಲ ಒಳಗಡೆ ಹೋಗಿ ಕುಂತಿದ್ವು. ಇವತ್ತು ನೀವು ಬೀಗ ಹಾಕಿದ್ದೀರಲ್ವಾ, ನಾವು ಇಲ್ಲೇ ಕುಂತಿರ್ತೀವಿ, ರೋಡಲ್ಲೇ ಕುಂತಿರ್ತೀವಿ. ಎಲ್ಲೇ ಇದ್ರು ನಾವು ಹೋರಾಟ ಹೋರಾಟನೇ. ನಮಗೆ ಬೇಕಾಗಿರೋ ಉದ್ದೇಶ ನಮ್ಮ ಮಕ್ಕಳು ಭವಿಷ್ಯ ಹಾಳಾಗಬಾರ್ದು, ಒಳ್ಳೇದಾಗಬೇಕು. ಅದಕ್ಕೆ ಸಹಕಾರ ಕೊಡಿ ನೀವು ಅಂತ ಕೇಳ್ಕೊಳ್ತಾ ಇದ್ದೆ. ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ನಿಮ್ಮ ಹೆಸರು? ಚನ್ನಂಜೇಗೌಡ, ಕೆಂಪಿ ಸೀತನ ಉಂಡಿ. ಆಯ್ತಲ್ಲ, ನಮ್ಮ ಹೆಂಗೆ ಸಾಕು? ನಮ್ಮಪ್ಪ ನಮ್ಮ ಆ ಕಾಲದಲ್ಲಿ ಓದಿಸ್ಲಿಲ್ಲ, ಈಗ ನಾವು ಕೂಲಿ ಕಮ್ಮನ ಮಾಡಿ ಮಕ್ಕಳ ಓದಿಸ್ಬೇಕು ಅಂತ ಇದ್ದೇವತ್ರ ಮಾಡಬೇಕು ಅಂತ ನಾವು ಬೇಡ್ಕೊತಾವೆ ನಿಮ್ಮ. ಇದಕ್ಕೂ ಅಟ್ಯಾಕ್ ಮಾಡಿದ್ರೆ ನೀವು ನಮ್ಮ ಎಲ್ಲೋಗಿ ಸಹಾಯ ನಮ್ಮನ್ನು ನೋಡಿದ್ರ ಅದೇನೋ ನೀವು ಅಕ್ಕಿ ಮಾಡಿದ್ರಿ. 60 ವರ್ಷ ಸಂಬಂಧ ಮಾಡಿ ನೀವು ಒಪ್ಕೋತೀನಿ. ಈಗ ನಮ್ಗೆ ಮಕ್ಕಳು ತಕ್ಕ ಬರೋದ್ರೆ ಫೋನೂ ಇಲ್ಲ, ನಮ್ಗೇನೂ ಇಲ್ಲ, ನಮ್ಗೆ ಭಾಳ ಕಷ್ಟ ಸಹ. ಇದೊಂದಕ್ಕೆ ಮಾತ್ರ ಅವಕಾಶ ಮಾಡಬೇಡಿ ದಯವಿಟ್ಟು. ಬೇರೆ ಇನ್ನೆಲ್ಲ ಟೌನಲ್ಲವಲ್ಲ ಸಹ, ಬೇಕಾದಷ್ಟು ಅಂಬೇಡ್ಕರ್ ಭವನ ಅವಲ್ಲ, ಛತ್ರಗಳವಲ್ಲ, ಅಲ್ಲೇರ ನೋಡ್ ಮಾಡಿಸಿ ಅವ್ರಿಗೆ. ಈ ಕಾಡಾಗಿರೋ ಈ ಸ್ಕೂಲ್ಗೆ ಯಾಕೆ ನೀವು ಇದಕ್ಕೆ ಕಣ್ಣು ಹಾಕಿದ್ದೀರಿ? ಕಣ್ಣು ಹಾಕ್ಬೇಡಿ ದಯವಿಟ್ಟು. ಇದು ಬಿಟ್ಟರೆ ನಮ್ಗೆ ಇದಿಲ್ಲ, ಮಕ್ಕಳಿಗೆ ಗ್ಯಾದರೆ ಉಂಟು, ಗೇದರಿಲ್ಲ. ನಾವು ತುಂಬ ಬಡವರು, ನಾವು ಮಕ್ಕಳಿಗಾಗಿ ಸ್ವಲ್ಪ ಈಗ ಕೂಲಿನರ ಮಾಡಿ ಏನೋ ಪುಣ್ಯಾತ್ಮ ಇದೊಂದು ಸರ್ಕಾರದ ಸ್ಕೂಲ್ ಕಟ್ಕೊಳಿಸ್ಕೊಳ್ಳಾರ ಕಟ್ಸಾರ, ಇದಕ್ಕೆಲ್ಲ ಸೇರಿಸಿ ನಮ್ಮ ಮಕ್ಕಳ ಇದ್ಯೋತ್ತರ ಮಾಡಬೇಕು ಅಂತ ನಾವು ಬೇಡ್ಕೊತೀವಿ. ಇದರಲ್ಲಿ ನಮ್ಮಲ್ಲಿ ತಪ್ಪಿದ್ರು ಸ್ವಲ್ಪ ನೀವು ತಿದ್ಕೊಂಡು ಸ್ವಲ್ಪ ಮುಂದಕ್ಕೆ ದಾರಿ ಮಾಡಿ, ಇದಕ್ಕೆ ನೀವು ದಯವಿಟ್ಟು ಇದು ಮಾಡಬೇಡಿ. ನೋಡಿ ಇದು ಮೊಬೈಲ್ ಯಾವ್ದು, ಇದು ಒಂದು ಮೊಬೈಲ್ ಓದಾದ ನನಗೆ ಗೊತ್ತಿಲ್ಲ, ನಮ್ಮಪ್ಪ ಓದಿಸ್ಟು ಇಲ್ಲ ನಮ್ಮ. ಈಗ ನಾನು ಕೂಲಿ ಮಾಡಿ ಮಕ್ಕಳು ಓದಿಸ್ತಾವಣಿ, ಇದಕ್ಕೂ ಕೂಲ್ ಆಯ್ತಾ ಅದ? ನಮ್ದು ಹೆಂಗೆ ನಾವು ಜೀವನ ಕಲಿಯೋದು? ಇದಕ್ಕ ನಾವು ಬಡವರು, ನಮ್ಗೆ ಏನು ಮಾಡೋಕ್ಕದ್ದು ಸಹ? ಸ್ವಲ್ಪ ಇದಕ್ಕೆ ಮಾತ್ರ ನೀವು ಅವಕಾಶ ಕೊಡಬೇಡಿ. ಸ್ವಲ್ಪ ಟಿ ಸಿಟಿಲಿ ಎಷ್ಟೋ ಅವಲ್ಲ, ಅಲ್ಲಿ ಕೊಡಿ ಹೋದ. ನೀವು ಕಾಯಿಲ್ಲದವ್ರು ಕೊಡೋಗಿ ಬದುಕಿಸೋಕೆ ಮಾಡ್ತಾ ಇರೋದು, ಮಾಡಿದ್ರು ನೀನು ಬೇರೆ ಅವ ನೋಡಿ, ಛತ್ರಗಳವ ಆ ಸ್ವಾಮಿಗಳ ಛತ್ರಗಳವ ಅಲ್ಲೇ ಒಂದು ಬಾಡಿ. ಇದಕ್ಕೆ ಯಾಕೆ ನೀವು ನಮ್ಗೆ ಇದಕ್ಕೆ ನಾವು ಸುತ್ತಿ ಬತ್ತಿ ಹಂಗೆ ಇಲ್ಲೇರ ವಸಿ ಮಕ್ಕಳ ಓದಿಸೋ ಅಂತ ನಾವು ಮಾಡಿಸ್ತ್ರ? ಇದಕ್ಕೂ ನಮ್ಗೆ ಇದಿರ್ವಲ್ಲ, ಫೋನ್ ತಗೊಂಡೋದ್ರೆ ಕಾಸಿಲ್ಲ ನಮ್ಗೆ ಕೋಪತ್ಕೊಬೇಡಿ. ಅದೆಲ್ಲ ಬರ್ಬೇಕು ಅಂದ್ರೆ ನೋಡಿ ನಡ್ಕೊಂಡು ಯಾರೋ ಬತ್ತಿರಿ, ಅದು ನೋಡಿ ಬೈಸ್ಕಲ್ಲ ಬೈಸ್ಕಲ್ಲಿ ಬತ್ತೀನಿ ನಾನು ನಿಮ್ಮ ಮಕ್ಕಳು ಓದ್ಸೋಕೆ ಸಲುವಾಗ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನಾ ಆಡದ ಬಾತ್ಲಿ ತಪ್ಪಿದ್ರು ನೀವು ಸ್ವಲ್ಪ ತಿದ್ಕೊದು ಸ್ವಲ್ಪ ಇದು ಉಳಿಸ್ಬೇಡಿ ನಮ್ಮಪ್ಪ, ನಿಮ್ಮ ಕೈ ಮುಗಿತೀನಿ.